ಮೇಡಮ್ ಉಡುಪಿ ಚಿಕ್ಕಮಗಳೂರು ಬಂದು ಬೆಂಗಳೂರು ಉತ್ತರದಿಂದ ನಿಮ್ಗೆ ಟಿಕೆಟ್ ಅಂತಿಮವಾಗಿ ಸಿಕ್ಕಿದೆ. ಏನ್ ಹೇಳಿ ನನ್ನ ದೆಹಲಿ ನಾಯಕರ ಮೇಲೆ ನನಗೆ ವಿಶ್ವಾಸ ಇತ್ತು. ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು ಯಾವ ಜವಾಬ್ದಾರಿಯನ್ನ ನನಗೆ ವಹಿಸಿದ್ರು ಅದು ಪಕ್ಷದ್ದಿರ್ಬೋದು ಅಥವಾ ಭಾರತ ಸರ್ಕಾರದ್ದಿರ್ಬೋದು, ಇದೆಲ್ಲದನ್ನ ಕೂಡ ನಾನು ಪ್ರಾಮಾಣಿಕವಾಗಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೆ. ಯಾವುದೇ ರಾಜ್ಯಕ್ಕೆ ಚುನಾವಣೆಗೆ ಕಳಿಸಲಿ, ಯಾವುದೇ ಇಲಾಖೆಯ ಕೆಲಸ ಕೊಡಲಿ, ನಾರ್ತ್ ಈಸ್ಟ್ ಮತ್ತು ಕಾಶ್ಮೀರಕ್ಕೆ ಬಾರ್ಡರ್ ಜಿಲ್ಲೆಗಳಿಗೆ ಹೋಗ್ಬೇಕನ್ನುವಂತ ಅವರ ನಿರ್ಧಾರ ಇರಲಿ, ಇದೆಲ್ಲದಕ್ಕೆ ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಸಮಯ ಕೊಟ್ಟು ಕೆಲಸವನ್ನು ಮಾಡುವಂತ ಒಂದು ಪ್ರಯತ್ನವನ್ನು ನಾನು ಮಾಡಿದ್ದೆ. ಈ ಕಾರಣಕ್ಕಾಗಿ ಇವತ್ತು ನನ್ನ ನಾಯಕತ್ವ ನನ್ನನ್ನು ಗುರುತಿಸುವಂತ ಕೆಲಸ ಮಾಡಿದೆ. ನನಗೆ ವಿಶ್ವಾಸ ಇತ್ತು, ನಾನು ಹೇಳಿದ್ದೆ ನನಗೆ ನನ್ನ ನಾಯಕತ್ವದ ಮೇಲೆ ವಿಶ್ವಾಸ ಇದೆ, ನಮ್ಮ ನಾಯಕರ ನಿರ್ಧಾರಕ್ಕೆ ನಾನು ಬದ್ಧ ಆಗಿದ್ದೀನಿ ಅಂತ. ಇವತ್ತು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದ ಅಭಿವೃದ್ಧಿ ಕೆಲಸ ಆಗಿದೆ, ಆದರೆ ಅದನ್ನು ಕೂಡ ಪರಿಗಣಿಸದೆ ಕೆಲವರು ವಿರೋಧ ಮಾಡಿದನ್ನು ಕೂಡ ನಾವು ಕಂಡಿದ್ದೀವಿ. ತಮಗೆ ಟಿಕೆಟ್ ಬೇಕು ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿ ವಿರೋಧ ಮಾಡುವುದನ್ನ ಮಾಡಿಸುವುದನ್ನ ಮಾಡಿಸಿದ್ರು, ಆದರೆ ಅವರು ಯಾರು ಯಶಸ್ವಿ ಆಗಲಿಲ್ಲ. ಯಾವ ಉದ್ದೇಶದಿಂದ ಅವರು ವಿರೋಧವನ್ನು ಮಾಡಿಸಿದ್ರು ಅವರು ಟಿಕೆಟ್ ತರಕ್ಕಾಗಿಲ್ಲ. ಯಾಕಂದರೆ ನಮ್ಮ ಪಕ್ಷದಲ್ಲಿ ಈ ರೀತಿ ಪಕ್ಷ ವಿರೋಧಿ ಮಾಡುವವರಿಗೆ, ಗಲಭೆ ಎಬ್ಬಿಸುವವರಿಗೆ, ದೂಷಣೆ ಮಾಡುವವರಿಗೆ, ಅವಮಾನ ಮಾಡುವವರಿಗೆ ಟಿಕೆಟ್ ಕೊಡಲ್ಲ ಮತ್ತು ಪಕ್ಷ ಪರಿಗಣಿಸಲ್ಲ ಅನ್ನುವಂಥದ್ದು ನನ್ನ ಉದಾಹರಣೆಯಿಂದ ಸಾಬೀತಾಗಿದೆ. ಇನ್ನಾದರೂ ನಮ್ಮ ನಾಯಕರು ಯಾರ್ಯಾರು ಇದನ್ನು ಮಾಡಿಸಿದ್ದಾರೆ, ಮಾಡುವವರು ಇದ್ದಾರೆ, ಅವರು ಪಾಠ ಕಲಿಬೇಕು. ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಾರ್ಟಿ. ನರೇಂದ್ರ ಮೋದಿ ಅಂತ ನಾಯಕತ್ವ, ಅಮಿತ್ ಶಾ ಮತ್ತು ನಡ್ಡಾ ಅವರಂಥ ನಾಯಕತ್ವದಲ್ಲಿ ಈ ರೀತಿ ಪಕ್ಷಕ್ಕೆ ಅವಮಾನ ಮಾಡುವವರಿಗೆ, ಪಕ್ಷದ ನಾಯಕತ್ವಕ್ಕೆ ಅವಮಾನ ಮಾಡುವವರಿಗೆ ಮನೆ ಹಾಕುವುದಿಲ್ಲ ಅನ್ನುವಂಥದ್ದನ್ನ ಇವತ್ತು ನಮ್ಮ ನಾಯಕರು ತೋರಿಸಿಕೊಟ್ಟಿದ್ದಾರೆ. ನನಗೆ ಆನಂದ ಆಗಿದೆ. ನನ್ನ ಓಡಾಟಕ್ಕೆ, ನನ್ನ ಶ್ರಮಕ್ಕೆ ನಿಜವಾಗ್ಲೂ ನಮ್ಮ ನಾಯಕರು ನನ್ನ ಜೊತೆಯಾಗಿ ನಿಂತು ನನಗೆ ಬೆಂಗಳೂರು ಉತ್ತರದಲ್ಲಿ, ಮೊದಲು ನಾನು ಇಲ್ಲಿ MLA ಆಗಿದ್ದೆ, ಯಶವಂತಪುರದಲ್ಲಿ MLA ಆಗಿ ಇಲ್ಲಿ ಮಂತ್ರಿ ಆಗಿದ್ದೆ. ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಯಶವಂತಪುರದಲ್ಲಿ ನಾವು ಮಾಡಿದ್ವಿ. ಅದರ ಜೊತೆಗೆ ಯಶವಂತಪುರದಲ್ಲಿ ಸೋಮಶೇಖರ್ ಅವರು ಬಂದಾಗ ಅವರನ್ನು ಗೆಲ್ಲಿಸೋದಕ್ಕೆ ಕೂಡ ನಾನು 1.5 ತಿಂಗಳು ಅವರ ಜೊತೆ ಓಡಾಡಿ ನಮ್ಮ ಕಾರ್ಯಕರ್ತರನ್ನ ಅವರ ಜೊತೆ ಜೋಡಿಸಿಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ದೆ. ಆದರೆ ಅವರು ಇವತ್ತು ನಮ್ಮ ಪಾರ್ಟಿಗೆ ಮೋಸ ಮಾಡಿ ದೂರ ಹೋಗಿದ್ದಾರೆ. ಅದೆಲ್ಲದಕ್ಕೆ ಉತ್ತರವಾಗಿ ಇವತ್ತು ನನ್ನ ಪಕ್ಷದ ನಾಯಕರು ನನ್ನನ್ನು ಇಲ್ಲಿ ಕಳಿಸಿದ್ದಾರೆ. ಸದಾನಂದ ಗೌಡರ ಮನೆಗೂ ನಾನು ಹೋಗಿ ಬಂದೆ. ನನಗೆ ವಿಶ್ವಾಸ ಇದೆ ಎಲ್ಲರ ನೇತೃತ್ವದಲ್ಲಿ, ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಸದಾನಂದ ಗೌಡರು, ನಮ್ಮ ಹಿರಿಯರು ಯಾರ್ಯಾರು ಭಾರತೀಯ ಜನತಾ ಪಾರ್ಟಿಯನ್ನ ಕರ್ನಾಟಕದಲ್ಲಿ ಬೆಳೆಸಿದ್ರು ಮತ್ತು ಕಟ್ಟಿದ್ರು, ಅವರೆಲ್ಲರ ಆಶೀರ್ವಾದ ನನ್ನ ಜೊತೆಗಿದೆ. ಯಾಕಂದ್ರೆ ರಾಜ್ಯದಲ್ಲಿದ್ದಾಗ್ಲೂ ನಾನು ಒಳ್ಳೆ ಕೆಲಸ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ, ಕೇಂದ್ರಕ್ಕೆ ಕಳಿಸಿದಾಗ್ಲೂ ನನ್ನ ಶ್ರಮ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೀನಿ, ಅದಕ್ಕೆ ಅವರೆಲ್ಲರ ಆಶೀರ್ವಾದ ಇದೆ ಅನ್ನುವಂತ ವಿಶ್ವಾಸ ನನಗಿದೆ. ಬೆಂಗಳೂರು ಉತ್ತರ ಭಾಗದಿಂದ ಶಾಸಕರು ಸಪೋರ್ಟ್ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಮೇಡಮ್. ಬೆಂಗಳೂರು ಭಾಗದ ಶಾಸಕರು ಮುಖ್ಯವಾಗಿ ಇಲ್ಲ, ಇದನ್ನು ಮಾಡಿದವರು ಯಾರು ನೀವೇ ಪತ್ತೆ ಮಾಡಿ. ನೆಲಮಂಗಲದಲ್ಲಿ 10-13 ಜನ ಯಾರು ಮಾಡಿದ್ರು, ಇವರಿಗೂ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೂ ಸಂಬಂಧ ಇಲ್ಲ. ಕೇವಲ ಮೀಡಿಯಾದಲ್ಲಿ ಹೈಪ್ ಮಾಡಿಸುವಂತ ಕೆಲಸವನ್ನ ಕೆಲವರು ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನ ನಮ್ಮ ನಾಯಕರು ಕೊಡ್ತಾರೆ. ಎಲ್ಲವೂ ಕೂಡ ಎವ್ರಿಡೇ ರಿಪೋರ್ಟ್ ಆಗ್ತಾ ಇದೆ. ದೆಹಲಿ ನಾಯಕರು ಏನ್ ಮಾಡಬೇಕು ಅದನ್ನು ಮಾಡ್ತಾರೆ. ಯಾರು ಮಾಡಿಸ್ತಾ ಇದ್ದಾರೆ ಅವರಿಗೆ ಕೂಡ ಸರಿಯಾದ ರೀತಿಯಲ್ಲಿ ಬರುವಂತದಿಂದಲ್ಲಿ ಪಾಠ ಕಲಿಸುವುದನ್ನ ನಮ್ಮ ನಾಯಕರು ಮಾಡ್ತಾರೆ ಅನ್ನುವಂತ ವಿಶ್ವಾಸ ಇದೆ. ಶಾಸಕರು ಬೆಂಬಲ ಕೊಡುವಂತ ವಿಶ್ವಾಸ ಇದೆ. ಖಂಡಿತವಾಗಿ ನಾನು ನಿನ್ನೆ ಎಲ್ಲರಿಗೂ ಕೂಡ ಮಾತಾಡಿದ್ದೀನಿ. ನಿನ್ನೆ ನಾನು ಬಿಜಾಪುರ ಮತ್ತು ಹಾವೇರಿ ಜಿಲ್ಲೆಯಲ್ಲಿದ್ದೆ. ರಾತ್ರಿ ವಾಪಸ್ ಬಂದ ಮೇಲೆ ನಾನು ಎಲ್ಲರಿಗೂ ಮಾತಾಡಿದ್ದೀನಿ. ಎಲ್ಲರೂ ಕೂಡ ಆ ವಿಶ್ವಾಸವನ್ನು ವ್ಯಕ್ತ ಮಾಡಿದ್ದಾರೆ. ಎಲ್ಲರೂ ಕೆಲಸ ಮಾಡೋಣ, ಬಹಳ ದೊಡ್ಡ ಅಂತರದಲ್ಲಿ ಗೆಲ್ಸೋಣ. ಯಾರು ಪಾರ್ಟಿಯನ್ನ ಇವತ್ತು ಮಧ್ಯದಲ್ಲೇ ಮೋಸ ಮಾಡಿ ಹೋಗಿದ್ದಾರೆ ಸೋಮಶೇಖರ್ ಅವರು, ಅವರಿಗೆ ಕೂಡ ಸರಿಯಾದ ಉತ್ತರವನ್ನು ಕೊಡೋಣ ಅನ್ನುವಂತ ಮಾತನ್ನ ನಮ್ಮೆಲ್ಲ ಶಾಸಕರು, ನಮ್ಮೆಲ್ಲ ನಾಯಕತ್ವ ಹೇಳಿದೆ, ಅದನ್ನ ನಾವು ಮಾಡ್ತೀವಿ. ಸಹಜವಾಗಿ ಅದು ನಾನು ಅಲ್ಲಿಗೆ ಕನೆಕ್ಟೆಡ್ ಆಗಿದ್ದೆ. ಉಡುಪಿ ಕೃಷ್ಣನ ಜೊತೆ, ಕೊಲ್ಲೂರು ಮುಕಾಮಿಕೆ ಜೊತೆ, ನನ್ನ ಶೃಂಗೇರಿ ಮಠದ ಜೊತೆ, ನಮ್ಮ ಗುರುಗಳ ಜೊತೆ ನಾನು ಕನೆಕ್ಟ್ ಆಗಿದ್ದೆ.
ಸಹಜವಾಗಿ ಅನ್ಸುತ್ತೆ. ಆದ್ರೆ ಅಲ್ಲಿಗೆ ಮಿಸ್ ಆಗಿರೋದಕ್ಕೆ ಉಡುಪಿಯವರ ಕಾರಣ ಅಂತ ನಾನು ಹೇಳಲ್ಲ, ಯಾಕಂದ್ರೆ ಉಡುಪಿಯಲ್ಲಿರುವಂತ ಒಂದು ಚಿಕ್ಕ ಗುಂಪು ಹೋರಾಟ ಮಾಡಿದ್ರೆ ಅದಕ್ಕಾಗಿ ಟಿಕೆಟ್ ಮಿಸ್ ಆಯ್ತು ಅಂತ ನಂಗೆ ಅನ್ಸಲ್ಲ. ನನ್ನನ್ನು ಬೆಂಗಳೂರು ತರಬೇಕನ್ನುವಂತ ಉದ್ದೇಶ ದೆಹಲಿಯ ನಾಯಕರದ್ದು ಇದ್ದಿರಬಹುದು, ಅದಕ್ಕಾಗಿ ನನ್ನನ್ನು ಇಲ್ಲಿ ತಂದಿದ್ದಾರೆ. ಉಡುಪಿಯಲ್ಲಿ ನಿಂತರೂ ಕೂಡ ನಾನು ದೊಡ್ಡ ಅಂತರದಿಂದ, ಕಳೆದ ಮೊದಲ ಚುನಾವಣೆಯಲ್ಲಿ 180,000 ನಾನು ಗೆದ್ದಿದ್ದೆ. ಎರಡನೇ ಚುನಾವಣೆಯಲ್ಲಿ ಕೂಡ ವಿರೋಧ ಮಾಡಿದ್ರು, ಗೋಬ್ಯಾಕ್ ಅಂತ ಹೇಳಿದ್ರು, ಆದ್ರೂ 3.5 lakh ಅಂತರದಿಂದ ನಾನು ಅವತ್ತು ಚುನಾವಣೆ ಗೆದ್ದಿದ್ದೆ. ಈ ಸಾರಿ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ರು ನಾವು 4.5 lakh ಜಾಸ್ತಿ ಅಂತರದಲ್ಲಿ ಗೆಲ್ತೀವಿ ಅಂತ ಹೇಳಿ. ಆ ವಿಶ್ವಾಸ ನಂಗಿತ್ತು, ಆದ್ರೂ ನಂಗೆ ವಿಶ್ವಾಸ ಇದೆ ಕೋಟ ಶ್ರೀನಿವಾಸ ಪೂಜಾರಿ ಅವರನ್ನು ಕೂಡ ಅದೇ ಅಂತರದಿಂದ ಗೆಲ್ಲಿಸ್ತಾರೆ ಮತ್ತು ಮೋದಿಯವರಿಗೆ ಕೈಯತ್ತಕ್ಕೆ ಕಳಿಸ್ತಾರೆ ಅನ್ನುವಂತ ವಿಶ್ವಾಸ ಇದೆ. ನಾನು ಅಲ್ಲಿ ಹೋಗಿ ಬರ್ತೀನಿ. ಕಳೆದ 10 ನಮ್ದು ಏನೇನು ಕೆಲಸ ಆಗಿದೆ ಅದನ್ನು ಮುಂದುವರಿಸುವಂತ ಜವಾಬ್ದಾರಿ ಕೋಟೆ ಶ್ರೀನಿವಾಸ ಪೂಜಾರಿ ಅವರದಿದೆ. ಅದೆಲ್ಲವನ್ನ ಅವರಿಗೆ ವಿವರವನ್ನ ಕೊಟ್ಟು ಅವರು ಕೂಡ ಈ ಪ್ರಚಾರದಲ್ಲಿ ಹೆಚ್ಚು ರೀತಿಯಲ್ಲಿ ಭಾಗಿಯಾಗುವಂತೆ ಮತ್ತು ನಾನು ಕೂಡ ಭಾಗವಹಿಸುವಂತೆ ಖಂಡಿತ ಕೆಲಸ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.